ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಜೀವನದ ಅತ್ಯಂತ ದೊಡ್ಡ ದುಃಖ, ನೋವು, ಸಂಕಟ ಅಂದರೆ ನಮ್ಮ ಕಣ್ಣೆದುರಲ್ಲೇ ಮಕ್ಕಳನ್ನು ಕಳ್ಕೊಳ್ಳೋದು, ಅಥವಾ ನಾವು ಜೀವಂತವಾಗಿದ್ದ ಸಂದರ್ಭದಲ್ಲೇ ನಮ್ಮ ಮಕ್ಕಳು ವಿಧಿವಶರಾಗೋದು. ಆ ನೋವಿದೆಯಲ್ಲ, ನಾವು ಜೀವ ಇರುವವರೆಗೂ ಅಥವಾ ನಾವು ಜೀವಂತ ಇರುವವರೆಗೂ ಕೂಡ ನಮ್ಮ ಜೊತೆಗೇ ಇರುತ್ತೆ. ಎಂದಿಗೂ ಕೂಡ ಮರೆಯಲಾಗದಂತಹ ಸಂಕಟ, ಮರೆಯಲಾಗದಂತಹ ದುಃಖ ಅದು. ಈ ಕಾರಣಕ್ಕಾಗಿ ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳ್ತಿರ್ತಾರೆ, ಪುತ್ರ ಶೋಕಂ ನಿರಂತರಂ ಅಂತ ಹೇಳಿ. ಯಾಕಂದ್ರೆ ಎಂದೆಂದಿಗೂ ಕೂಡ ಮರೆಯೋದಿಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ನೋವನ್ನ. ಈ ಪೀಠಕ್ಕೆ ಹಾಕೋದಿಕ್ಕೆ ಕಾರಣ, ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯನವರ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಬರೀ 39 ವರ್ಷ ವಯಸ್ಸಿಗೆ ವಿಧಿವಶರಾದರು. ಸಾಯುವಂತ ವಯಸ್ಸಂತೂ ಅಲ್ವೇ ಅಲ್ಲ. ಸಿದ್ದರಾಮಯ್ಯನವರಿಗೆ ಆ ದುಃಖದಿಂದ, ಆ ನೋವಿನಿಂದ, ಆ ಸಂಕಟದಿಂದ ಈ ಕ್ಷಣಕ್ಕೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಅವರು ಯಾವುದಾದ್ರೂ ವಾಹಿನಿಗಳಿಗೆ ಸಂದರ್ಶನ ಕೊಟ್ಟಾಗ ಅಥವಾ ಭಾಷಣ ಮಾಡುವ ಸಂದರ್ಭದಲ್ಲಿ ತಮ್ಮ ಪುತ್ರನನ್ನು ನೆನಪು ಮಾಡ್ಕೊಳ್ತಿರ್ತಾರೆ. ಆಗಾಗ ಸಿದ್ದರಾಮಯ್ಯನವರು ಭಾವುಕರಾಗ್ತಾನೆ ಇರ್ತಾರೆ. ರಾಜಕಾರಣಿಗಳಾಗಿರಲಿ ಅಥವಾ ಚಲನಚಿತ್ರ ನಟರಾಗಿರಲಿ ಅಥವಾ ದೊಡ್ಡ ಸೆಲೆಬ್ರಿಟಿಗಳಾಗಿರಲಿ, ಅವರು ತಮ್ಮ ಜೀವನದಲ್ಲಿ ಎಂಥದ್ದೇ ಸಾಧನೆಯನ್ನು ಮಾಡಿರಬಹುದು, ಆದರೆ ಅದಕ್ಕೂ ಮಿಗಿಲಾಗಿ ಈ ಸಂಬಂಧಗಳಂತೂ ಸಂಬಂಧವೇ. ಸಿದ್ದರಾಮಯ್ಯನವರು ರಾಜಕಾರಣಿ ಅನ್ನೋದ್ರ ಸ್ವಲ್ಪ ಬದಿಗಿಟ್ಟು ನೋಡಿದ್ರೆ ಮಗನಿಗೆ ಓರ್ವ ತಂದೆ. ಸಾಮಾನ್ಯವಾಗಿ ತಂದೆಯರಿಗೆ ಮಕ್ಕಳನ್ನು ಕಳ್ಕೊಂಡಾಗ ಯಾವ ದುಃಖ ಇರುತ್ತೆ, ಅದೇ ದುಃಖ ಸಿದ್ದರಾಮಯ್ಯನವರಿಗೂ ಕೂಡ ಇದೆ. ಬಂಧುಗಳೇ, ಈಗ ಈ ವಿಚಾರವನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂದರೆ, ಸಿದ್ದರಾಮಯ್ಯನವರು ಸಾಲು ಸಾಲು ಖಾಸಗಿ ವಾಹಿನಿಗಳಿಗೆ ಸಂದರ್ಶನವನ್ನು ಕೊಡ್ತಿದ್ದಾರೆ. ಆಗ ಮತ್ತೊಮ್ಮೆ ರಾಕೇಶ್ ಸಿದ್ದರಾಮಯ್ಯನವರನ್ನ ನೆನಪು ಮಾಡ್ಕೊಳ್ತಿದ್ದಾರೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅವರಿಗೆ ಆ ದುಃಖದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ. ಇವತ್ತಿನ ಈ ಸ್ಟೋರಿಯಲ್ಲಿ ರಾಕೇಶ್ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೊತ್ತಿರದಂಥ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಬಂಧುಗಳೇ, ಸಿದ್ದರಾಮಯ್ಯನವರಿಗೆ ಇಬ್ಬರು ಮಕ್ಕಳು, ರಾಕೇಶ್ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯ. ರಾಕೇಶ್ ಸಿದ್ದರಾಮಯ್ಯ BSc ವರೆಗೆ ಓದ್ತಾರೆ ವಿಜಯ ಕಾಲೇಜ್, ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಅವರು ತಮ್ಮ ಎಜುಕೇಷನ್ ಅನ್ನು ಪೂರ್ಣಗೊಳಿಸ್ತಾರೆ. ಅದಾದ ಬಳಿಕ ತಂದೆಯ ರಾಜಕೀಯದಲ್ಲೂ ಹೆಚ್ಚಾಗಿ ಕಾಣಿಸ್ಕೊಂಡಿರಲಿಲ್ಲ ಅಥವಾ ಯಾವ ವಿಚಾರದಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಂಡಿರಲಿಲ್ಲ. ಸಿನಿಮಾ ನಟನಾಗಬೇಕು ಎನ್ನುವಂಥ ಪ್ರಯತ್ನವನ್ನು ರಾಕೇಶ್ ಸಿದ್ದರಾಮಯ್ಯ ಮಾಡ್ತಾರೆ. ಒಂದು ಸಿನಿಮಾದ ಮುಹೂರ್ತ ಕೂಡ ಆಗುತ್ತೆ. ಇದೆಷ್ಟೋ ಜನರಿಗೆ ಈ ವಿಚಾರ ಗೊತ್ತೇ ಇಲ್ಲ, ಯಾಕಂದರೆ ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ನನಗೆ ನೀನು, ನಿನಗೆ ನಾನು ಎನ್ನುವಂಥ ಸಿನಿಮಾ ಮುಹೂರ್ತ ಆಗುತ್ತೆ, ಶೂಟಿಂಗ್ ಕೂಡ ಶುರುವಾಗುತ್ತೆ. ಆದರೆ ಯಾವ ಕಾರಣಗಳಿಗಾಗಿ ಏನೋ ಗೊತ್ತಿಲ್ಲ, ಆ ಸಿನಿಮಾ ಅದಾದ ನಂತರ ಸೆಟ್ಟೇ ಇರಲೇ ಇಲ್ಲ, ಅಂತಿಮವಾಗಿ ಆ ಸಿನಿಮಾ ಸದ್ದು ಮಾಡಲಿಲ್ಲ, ಏನೇನು ಕೂಡ ಆಗಲಿಲ್ಲ. ಅದಾದ ಬಳಿಕ ರಾಕೇಶ್ ಸಿದ್ದರಾಮಯ್ಯ ತಂದೆಯ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು. ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಜೊತೆಗೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು. ಅಂತಿಮವಾಗಿ 2004-2005 ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರ ಬದುಕಿನಲ್ಲಿ ಒಂದಷ್ಟು ಏರುಪೇರು ಆದಂಥ ಸಂದರ್ಭ. ಹಾಗೆ JDSನಿಂದ ಹೊರಗಡೆ ಬಂದು ಅದಾದ ನಂತರ ಕಾಂಗ್ರೆಸ್ಗೆ ಸೇರಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ಅನ್ನು ಫೇಸ್ ಮಾಡುವಂಥ ಪರಿಸ್ಥಿತಿ ಎದುರಾಗಿತ್ತು. ಸಿದ್ದರಾಮಯ್ಯನವರ ಆ ಚುನಾವಣೆಯಲ್ಲಿ ಸೋತೋಗ್ಬಿಟ್ರೆ ಅವರ ರಾಜಕೀಯ ಭವಿಷ್ಯ ಮುಗ್ದೇ ಹೋಯಿತು ಎನ್ನುವ ರೀತಿಯಲ್ಲಿತ್ತು. ಆಗ ರಾಕೇಶ್ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಆಕ್ಟಿವ್ ಆಗಿ ಬಿಡ್ತಾರೆ. ಯಾವ ಪರಿಯಾಗಿ ಅಂದರೆ, ಈ ಚಾಮುಂಡೇಶ್ವರಿ ಹಾಗೆ ವರುಣ ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾ ಹೋಗ್ತಾರೆ ರಾಕೇಶ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ಪರವಾಗಿ ಬಹುತೇಕ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಿದ್ದೆ ರಾಕೇಶ್ ಸಿದ್ದರಾಮಯ್ಯ. ಇದರ ನಡುವೆಯೇ ರಾಕೇಶ್ ಸಿದ್ದರಾಮಯ್ಯ ಸ್ವಲ್ಪ ಮಟ್ಟಿಗೆ ತಂದೆ ತಾಯಿ ಜೊತೆಗೆ ಮುನಿಸ್ಕೊಳ್ಳುವಂಥ ಪರಿಸ್ಥಿತಿಯು ಕೂಡ ಎದುರಾಗುತ್ತೆ. ಕಾರಣ, ಸಿದ್ದರಾಮಯ್ಯನವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಇತ್ತೀಚಿನ ಒಂದು ಸಂದರ್ಶನದಲ್ಲಿ, ಈ ವಿಚಾರ ಅಲ್ಲಿವರೆಗೂ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ರಾಕೇಶ್ ಸಿದ್ದರಾಮಯ್ಯ ಯಾರಿಗೂ ಹೇಳದೆ ಕೇಳದೆ ಸ್ಮಿತಾ ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಈ ಕಾರಣಕ್ಕಾಗಿ ಸ್ವಂತ ಮಗನ ಮದುವೆಗೆ ಸಿದ್ದರಾಮಯ್ಯನವರಿಗೆ ಹೋಗೋದಿಕ್ಕೆ ಸಾಧ್ಯ ಆಗಲಿಲ್ಲ. ಅವ್ರ ಮನೆಯವರು ಯಾರೂ ಕೂಡ ಹೋಗಲಿಲ್ಲ. ಒಳಗೊಳಗೆ ಏನಾಗಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾವ ಕಾರಣಕ್ಕಾಗಿ ಇವರು ಮದುವೆಗೆ ಹೋಗದಷ್ಟರ ಮಟ್ಟಿಗೆ ಸಿಟ್ಟು ಮಾಡ್ಕೊಂಡಿದ್ರು ಅಥವಾ ರಾಕೇಶ್ ಸಿದ್ದರಾಮಯ್ಯ ಯಾವ ಕಾರಣಕ್ಕಾಗಿ ಮನೆಗೆ ಹೇಳದೆ ಮದುವೆ ಆದರು ಅನ್ನೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಒಟ್ಟಾರಾಗಿ ರಾಕೇಶ್ ಸಿದ್ದರಾಮಯ್ಯ ಯಾರಿಗೂ ಹೇಳದೆ ಕೇಳದೆ ಸ್ಮಿತಾ ಅವರನ್ನು ಮದುವೆ ಆಗ್ತಾರೆ. ಅದಾದ ಬಳಿಕ ಅವರು ಸಪ್ರೇಟಾಗಿ ಮನೆ ಕೂಡ ಮಾಡ್ಕೊಳ್ತಾರೆ. ಮಲ್ಲೇಶ್ವರಂ ಸಮೀಪ, ಬೆಂಗಳೂರಿನ ಮಲ್ಲೇಶ್ವರಂ ಸಮೀಪ ಮನೆಯನ್ನು ಮಾಡ್ಕೊಳ್ತಾರೆ. ಅಲ್ಲೇ ಪತ್ನಿ ಜೊತೆಗೆ ವಾಸ ಇರ್ತಾರೆ. ಆಗಾಗ ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಬರ್ತಿರ್ತಾರೆ. ಅಂದರೆ ತಂದೆ ತಾಯಿಯನ್ನು ಆಗಾಗ ಅಪರೂಪಕ್ಕೊಮ್ಮೆ ಭೇಟಿ ಆಗ್ತಾ ಇರ್ತಾರೆ. ಸ್ವಲ್ಪ ಮಟ್ಟಿಗೆ ಅಪ್ಪ ಮಕ್ಕಳ ನಡುವೆ ಮುನಿಸಾಗುವಂಥ ಸಂದರ್ಭ ಎದುರಾಗಿತ್ತು ಈ ಮದುವೆ ವಿಚಾರದಲ್ಲಿ. ಅದಾದ ಬಳಿಕ ರಾಕೇಶ್ ಸಿದ್ದರಾಮಯ್ಯ ಮತ್ತೊಮ್ಮೆ ರಾಜಕೀಯದಲ್ಲಿ ನಿಧಾನಕ್ಕೆ ಆಕ್ಟಿವ್ ಆಗ್ತಾ ಬರ್ತಾರೆ, ತಮ್ಮನ್ನು ತಾವು ಗುರುತಿಸ್ಕೊಳ್ತಾ ಹೋಗ್ತಾರೆ. ಹೀಗಿದ್ದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ರಾಕೇಶ್ ಸಿದ್ದರಾಮಯ್ಯ ಅಂತ ಹೇಳಿ. ಯಾಕಂದರೆ ಅವ್ರ ಕುಟುಂಬದಿಂದ ಯಾರೂ ಕೂಡ ರಾಜಕೀಯಕ್ಕೆ ಬಂದಿರಲಿಲ್ಲ. ಸಿದ್ದರಾಮಯ್ಯನವರ ಪತ್ನಿಯಂತೂ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ. ಅವರ ಅಣ್ಣ ತಮ್ಮಂದ್ರಂತೂ ಯಾರೂ ಕೂಡ ರಾಜಕೀಯದಲ್ಲಿ ಆಸಕ್ತಿನ ತೋರಿದಂಥವರೇ ಅಲ್ಲ.
ಇನ್ನುಳಿದಂತೆ ಯತೀಂದ್ರ ಸಿದ್ದರಾಮಯ್ಯ ಅವರಂತೂ ರಾಜಕಾರಣದ ಕಡೆಗೆ ಸ್ವಲ್ಪವೂ ಮುಖ ಮಾಡಿರಲಿಲ್ಲ. ತಮ್ಮ ಪಾಡಿಗೆ ತಾವು ಓದಾಯಿತು, ತಮ್ಮ ಕೆಲಸ ಆಯಿತು, ಆ ರೀತಿಯಾಗಿ ತಮ್ಮಂತ ತೊಡಸ್ಕೊಂಡಂಥವ್ರು ಇದ್ದಂಥವ್ರೊಬ್ರು ಅಂದರೆ ಅದು ರಾಕೇಶ್ ಸಿದ್ದರಾಮಯ್ಯ. ಹೀಗಾಗಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಎನ್ನುವ ರೀತಿಯಲ್ಲಿ ರಾಕೇಶ್ ಸಿದ್ದರಾಮಯ್ಯ ಗುರುತಿಸ್ಕೊಂಡಿದ್ರು. ಹೀಗೆ ಇದ್ದ ಸಂದರ್ಭದಲ್ಲಿಯೇ ಬದುಕಿನಲ್ಲಿ ಎಲ್ಲವೂ ಕೂಡ ಏರುಪೇರಾಗುತ್ತೆ. ಯಾಕಂದರೆ ನಾವು ಅಂದುಕೊಂಡ ಹಾಗೆ ಯಾವುದೂ ಕೂಡ ಇರೋದಿಲ್ಲ, ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ. ರಾಕೇಶ್ ಸಿದ್ದರಾಮಯ್ಯನವರಿಗೆ ಮೊದಲೇ ಒಂದು ಸಮಸ್ಯೆ ಇರುತ್ತೆ, ಸಮಸ್ಯೆ ಅವರಿಗೆ ಇರುತ್ತೆ, ಆಗಾಗ ಹೊಟ್ಟೆ ನೋವು ಬರ್ತಾ ಇರುತ್ತೆ ಅಥವಾ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಇದೇ ಸಂದರ್ಭದಲ್ಲಿ ಅವರು ಜರ್ಮನಿಯ ಬೆಲ್ಜಿಯಂ ಪ್ರವಾಸಕ್ಕೆ ಅಂತ ಹೋಗ್ತಾರೆ, ಬ್ರೆಜಿಲ್ ಭಾಗಕ್ಕೆ ಹೋಗ್ತಾರೆ. ಕಾರಣ ಒಂದು, ರಾಕೇಶ್ ಸಿದ್ದರಾಮಯ್ಯನವರ ಮಗ ಬೆಲ್ಜಿಯಂನಲ್ಲಿ ಓದ್ತಾ ಇದ್ರು, ಸ್ಮಿತಾ ರಾಕೇಶ್ ಇದ್ದಾರಲ್ಲ ಅಂದರೆ ರಾಕೇಶ್ ಸಿದ್ದರಾಮಯ್ಯನವರ ಪತ್ನಿ ಸ್ಮಿತಾ ಅವರ ತಂಗಿಯ ಮನೆಯಲ್ಲಿ ಅವರ ಮಗ ಓದ್ತಾ ಇದ್ರು. ಆಗಾಗ ರಾಕೇಶ್ ಸಿದ್ದರಾಮಯ್ಯ ಬೆಲ್ಜಿಯಂಗೆ ಹೋಗಿ ತಮ್ಮ ಮಗನನ್ನು ನೋಡ್ಕೊಂಡು ಬರ್ತಾ ಇದ್ರು, ಮಗನನ್ನು ಮಾತನಾಡಿಸ್ಕೊಂಡು ಬರ್ತಾ ಇದ್ರು. ಹೀಗಾಗಿ ತಮ್ಮ ಗೆಳೆಯರ ಜೊತೆಗೆ ಬೆಲ್ಜಿಯಂಗೆ ಹೋಗ್ತಾರೆ, ಅಲ್ಲಿ ಅವರ ಮಗನನ್ನು ಮಾತನಾಡಿಸ್ತಾರೆ. ಮಗನನ್ನು ಮಾತನಾಡಿಸಿದಾದ್ಮೇಲೆ ಬೆಲ್ಜಿಯಂ ಪ್ರವಾಸದಲ್ಲಿ ಇರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಅವರಿಗೆ ವಿಪರೀತವಾದಂಥ ಹೊಟ್ಟೆ ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ತಕ್ಷಣವೇ ಅಲ್ಲೇ ಇದ್ದಂಥ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗುತ್ತೆ. ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಿರಂತರವಾಗಿ ಮಾಡಲಾಗುತ್ತೆ. ಆದರೆ ಕೊನೆಗೂ ರಾಕೇಶ್ ಸಿದ್ದರಾಮಯ್ಯನವರನ್ನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಬರೀ 39 ವರ್ಷ ವಯಸ್ಸಿಗೆ ವಿಧಿವಶರಾಗ್ತಾರೆ. ಮದುವೆ ಆಗಿತ್ತು, ಇಬ್ಬರು ಮಕ್ಕಳಿದ್ರು, ರಾಜಕೀಯದಲ್ಲೂ ಕೂಡ ಒಳ್ಳೆ ಭವಿಷ್ಯ ಇತ್ತು, ತಮ್ಮದೇ ಆದಂಥ ರೀತಿಯಲ್ಲಿ ಗುರುತಿಸ್ಕೊಂಡಿದ್ರು, ಛಾಪು ಮೂಡಿಸಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ರಾಕೇಶ್ ಸಿದ್ದರಾಮಯ್ಯ ವಿಧಿವಶರಾಗ್ತಾರೆ. ಈ ಕಾರಣಕ್ಕಾಗಿ ಹೇಳೋದು, ಬದುಕು ಯಾವಾಗ ಏನು ಬೇಕಾದರೂ ಆಗ್ಬೋದು, ಎಲ್ಲವನ್ನು ಕೂಡ ಫೇಸ್ ಮಾಡೋಕ್ಕೆ ನಾವು ರೆಡಿ ಇರಬೇಕು ಅಷ್ಟೇ ಅಂತ ಹೇಳಿ ನಾನು ಅದೇ ಹೇಳಿದ್ದು. ಆಗ ಸಿದ್ದರಾಮಯ್ಯನವರ ಆ ದುಃಖ ಇತ್ತಲ್ಲ, ಸಂಕಟ ಇತ್ತಲ್ಲ, ಅದು ಯಾರಿಗೂ ಬರಬಾರ್ದು ಎನ್ನುವ ರೀತಿಯಲ್ಲಿ. ಯಾಕಂದರೆ ನಾವೆಲ್ಲ ಒಂದಷ್ಟು ದೃಶ್ಯಾವಳಿಗಳನ್ನು ನೋಡಿದ್ವಿ, ಎಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ದುಃಖಿತರಾಗಿದ್ದರು, ಏನು ಕತೆ ಅಂತೇಳಿ. ಅದಾದ ಬಳಿಕ ರಾಕೇಶ್ ಸಿದ್ದರಾಮಯ್ಯನವರ ಸಾವಿಗೆ ಸಂಬಂಧಪಟ್ಟ ಹಾಗೆ ನಾನಾ ರೀತಿಯಾದಂಥ ಚರ್ಚೆ ಆಯಿತು. ಬಿಡಿ, ಹಾಗಾಗಿತ್ತಂತೆ, ಹೀಗಾಗಿತ್ತಂತೆ, ಅಲ್ಲಿ ಆ ರೀತಿ ಆಯ್ತಂತೆ, ಈ ರೀತಿ ಆಯ್ತಂತೆ ಅಂತೇಳಿ ಸಾವನ್ನಪ್ಪಿದ ವ್ಯಕ್ತಿಯ ಬಗ್ಗೆ ನಾವು ಮಾತಾಡೋದಕ್ಕೆ ಹೋಗಬಾರ್ದು. ಏನು ಬೇಕಾದರೂ ಆಗಿರುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ನಾನು ಹೆಚ್ಚಾಗಿ ಅದನ್ನು ಕೆದ್ಕೋದಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ಮೊದಲೇ ಅವರಿಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಅಲ್ಲಿ ಹೋದ ಸಂದರ್ಭದಲ್ಲಿ ಅದು ಉಲ್ಬಣಗೊಳ್ತು ಅನ್ನೋದು ಅವರ ಆತ್ಮೀಯರು ಅಥವಾ ಅವರ ಆಪ್ತ ಬಳಗದವರು ಹೇಳುವಂಥ ಮಾತು. ಅದಾದ ಬಳಿಕ ಸಿದ್ದರಾಮಯ್ಯನವರು ಸ್ವಲ್ಪ ದಿನ ಮಂಕಾಗಿದ್ದರು, ಯಾವುದರಲ್ಲೂ ಕೂಡ ಹೆಚ್ಚಾಗಿ ಆ್ಯಕ್ಟಿವ್ ಆಗಿರಲಿಲ್ಲ. ಆದರೆ ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಲೇಬೇಕಿತ್ತು. ಹೀಗಾಗಿ ಸ್ವಲ್ಪ ದಿನಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಆಗ್ತಾರೆ. ಆದರೆ ಆಗಾಗ ಈಗಲೂ ಕೂಡ ತಮ್ಮ ಪುತ್ರನನ್ನು ನೆನಪಾಡಿಕೊಂಡು ಕಣ್ಣೀರು ಹಾಕ್ತಿರ್ತಾರೆ, ಭಾವುಕರಾಗ್ತಾ ಇರ್ತಾರೆ. ಇನ್ನು ರಾಕೇಶ್ ಸಿದ್ದರಾಮಯ್ಯನವರ ಪತ್ನಿ ಸ್ಮಿತಾ ರಾಕೇಶ್ ಈಗಲೂ ಕೂಡ ಮಲ್ಲೇಶ್ವರಂನಲ್ಲಿ ಅವರ ತಾಯಿ ಹಾಗೆ ಇಬ್ಬರು ಮಕ್ಕಳ ಜೊತೆಗೆ ವಾಸ ಇದ್ದಾರೆ. ಅವರು ರಾಜಕೀಯದಲ್ಲಿ ತಮ್ಮಂತಾವು ಗುರುತಿಸ್ಕೊಂಡವರಲ್ಲ. ಒಮ್ಮೆ ಮಾತ್ರ ಸಿದ್ದರಾಮಯ್ಯನವರ ಪರವಾಗಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬಂದಿದ್ದರು. ಅದರ ಹೊರತಾಗಿ ಅವರೆಲ್ಲೂ ಕೂಡ ಕಾಣಿಸ್ಕೊಂಡಂಥವರಲ್ಲ. ತಂಪಾಡಿ ತಾವು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಪಬ್ ಮಾತ್ರ ನೋಡ್ಕೊಳ್ತಾ ಇದ್ದಾರೆ, ಲೇ ಮೆರಡಿಯನ್ ಹೋಟೆಲ್ನಲ್ಲಿ ಶುಗರ್ ಫ್ಯಾಕ್ಟರಿ ಅಂತ ಒಂದು ಪಬ್ ಇದೆ, ಆ ಪಬ್ಬನ್ನು ಅವ್ರು ನೋಡ್ಕೊಳ್ತಾ ಇದ್ದಾರೆ. ಕಾರಣ ಮುಂಚೆ ರಾಕೇಶ್ ಸಿದ್ದರಾಮಯ್ಯ ನೋಡ್ಕೊಳ್ತಾ ಇದ್ರು, ಅವ್ರ ಜೊತೆಗೆ ಅವ್ರ ಫ್ರೆಂಡ್ ರೋಹನ್ ಗೌಡ ಅಂತೇಳಿ ಪಾರ್ಟ್ನರ್ಶಿಪ್ಪಲ್ಲಿ ನೋಡ್ಕೊಳ್ತಾ ಇದ್ರು. ರಾಕೇಶ್ ಸಿದ್ದರಾಮಯ್ಯ ವಿಧಿವಶರಾದ ನಂತರ ಅದರ ಜವಾಬ್ದಾರಿಯನ್ನು ಸ್ಮಿತಾ ರಾಕೇಶ್ ತೆಗೆದುಕೊಂಡಿದ್ದಾರೆ. ಸಿಸಿಬಿ ದಾಳಿಯೂ ಕೂಡ ಆಗಿತ್ತು ಒಮ್ಮೆ ಆ ಪಬ್ ಮೇಲೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದು ರಾಕೇಶ್ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ಸಂಗತಿ. ಬಂಧುಗಳೇ, ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಸ್ಟೋರಿ ನೋಡಿದ್ದಕ್ಕಾಗಿ.